ನೇಹ ಹಿರೇಮಠ ಹತ್ಯೆ ಆದಾಗ ನಿರಂಜನ್ ಹಿರೇಮಠ ಕೂಡ ಆರೋಪಿಸಿದ್ರು, ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ. ಇವರು ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರು. ಈಗ ಒಬ್ರು ಇನ್ಸ್ಪೆಕ್ಟರ್ ಮತ್ತು ಒಬ್ಬರು ಮಹಿಳಾ ಪೇದೆಯನ್ನ ಅಮಾನತು ಮಾಡಿದ್ದಾರೆ. ಇಷ್ಟಕ್ಕೆ ನಿಲ್ಲುತ್ತಾ, ಏನಾದರೂ ಇನ್ನೂ ಶಿಸ್ತು ಕ್ರಮ ಆಗ್ಬೋದಾ ಇಲಾಖೆ ಮೇಲೆ? ಏನು ಮೇಜರ್ ಸರ್ಜರಿ ಮಾಡ್ತೀರಾ, ಏನಾದರೂ ಮೇಜರ್ ಸರ್ಜರಿ ಮಾಡ್ತೀರಾ ಅಂತ? ನೀವು ಹೇಳಿರ್ತಕ್ಕಂಥ ಪಾಯಿಂಟ್ ಕರೆಕ್ಟ್ ಇದೆ. ಅದಕ್ಕೆ ಹೋಮ್ ಮಿನಿಸ್ಟರ್ ಇಲ್ಲಿ ಬರ್ತಾ ಇದ್ದಾರೆ ಸ್ವತಃ. ಸೊ ಇನ್ವೆಸ್ಟಿಗೇಷನ್ ಆಲ್ರೆಡಿ ಗೌರ್ಮೆಂಟ್ ಇಸ್ ಆಕ್ಟೆಡ್ ಅಪಾನ್, ದೇ ಆರ್ ಸಸ್ಪೆಂಡೆಡ್. ಬಟ್ ನೀವು ಕೇಳ್ತಕ್ಕಂಥ ಸಸ್ಪೆಂಡ್ ಇದಕ್ಕೆ ಎಂಡ ಅದಾಗ್ಲಿಕ್ಕಿಲ್ಲ. ಬಟ್ ಡೆಫಿನೆಟ್ಲಿ ಕನ್ಸರ್ನ್, ಹೋಮ್ ಮಿನಿಸ್ಟರ್ ಬರ್ತಾರೆ. ಬಟ್ ಆಸ್ ಅ ಮಾರಲ್ ರೆಸ್ಪಾನ್ಸಿಬಿಲಿಟಿ ಈ ಥರ ಕೇಸಸ್ಗಳಿಗೆ ಮುಂಜಾಗ್ರತೆ ನಾವೆಲ್ಲರೂ ತೊಗೋಬೇಕು. ಆಮೇಲೆ ಎಸ್ಪೆಷಲಿ ಹೆಣ್ಮಕ್ಳು ಇಡೀ ವಾಕ್ಸ್ ಆಫ್ ಲೈಫ್ನಲ್ಲಿ ಎಲ್ಲೆಲ್ಲಿದ್ದಾರೆ ಅವ್ರು ಗಟ್ಟಿಯಾಗಿ ಬಂದು ಕೇಸ್ ಕೊಡ್ತಕ್ಕಂಥದ್ದಾಗಬೇಕಂತ ನನ್ನ ವಾದ ತಮ್ಮ ಮುಖಾಂತರ ಅವರಲ್ಲಿ ಮನವಿ ಮಾಡ್ಕೊಳ್ತೀವಿ. ಸರ್, ಈಗ ತಾವು ಹೇಳಿದ್ರಿ ಜನ ಮುಂದೆ ಬಂದು ಕಂಪ್ಲೇಂಟ್ ಕೊಡಬೇಕು ಈ ಘಟನೆ ಆದಾಗ ಅಂತ. ಎಷ್ಟೋ ಮಹಿಳಾ ದೌರ್ಜನ್ಯ ಪ್ರಕರಣಗಳು ಸರಿಗೆ ಕಂಪ್ಲೇಂಟ್ ಕೊಡ್ತಾರೆ, ಅವ್ರನ್ನ ಕರೆಸಿ ವಾರ್ ಮಾಡಿ ಸ್ಟೇಷನ್ ಬೇಲ್ ಮಾಡಿ ಕಳಿಸ್ತಾರೆ, ಇದು ಹೆಂಗ್ ಕ್ರಮ ಆಗುತ್ತೆ ಸರ್? ಇದು ಈಗ ಅವ್ರು ಮತ್ತೆ ಬಂದು ಅವ್ರನ್ನ ದೌರ್ಜನ್ಯ ಮಾಡ್ತಾರೆ. ಇದೇ ಇದೇ ವಿಷಯ 6 ತಿಂಗಳ ಹಿಂದೆ ಇದೇ ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ಗೆ ಆಗಿದ್ದಿದೆ ಕಂಪ್ಲೇಂಟ್. ಈಗ ಪ್ರಮಾಣದ ಮಾತು ಅಷ್ಟೇ, ಈಗ ಅದು ಹೇಳ್ದಲ್ಲ, ಈ ತರ ಇನ್ಸಿಡೆಂಟ್ಗಳು ಆದಾಗ ನೀವು ನಮ್ಮನ್ನು ಕೂಡ ಕೇಳ್ತೀರಿ. ಐ ಡೋಂಟ್ ಡಿನೈ ಇಟ್ ಇಟ್. ಇದಕ್ಕೆಲ್ಲವೊಂದರೆ ಈಗ ಇಮಿಡಿಯೇಟ್ಲಿ ಇಫ್ ಯು ಆಸ್ಕ್ ಮಿ ದರ್ ಇಸ್ ನೋ ಸೊಲ್ಯೂಷನ್ ಟು ಇಟ್. ನೀವು ಕೇಳಿದ್ರೆ ಇದಕ್ಕೆ ಹೆಂಗೆ ಸೊಲ್ಯೂಷನ್, ನಾನು ಏನು ಹೇಳಿ ಹೇಳ್ರಿ? ಯು ಹ್ಯಾವ್ ಟು ಕೀಪ್ ಆನ್ ಪರ್ಸಿವಿಂಗ್, ದಿಸ್ ಇಸ್ ಅ ಸೋಷಿಯಲ್, ಇದು ನಡೀತಾನೆ ಇರ್ತದೆ, ನಾಟ್ ವಿಲ್ ಸ್ಟಾಪ್. ಈಗ ಅದೇ ಹೇಳಿದ್ದು, ಪೊಲೀಸರು ಯಾವ ಪೊಲೀಸ್ ಸ್ಟೇಷನ್ ಯಾರೋ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಯಾವ ಪೊಲೀಸರು ಎಲ್ಲಿ ಏನು ಮಾಡಿರೋದು ನಮಗೆ ಗೊತ್ತಾಗೋದಿಲ್ಲ. ಆನೆಸ್ಟ್ ಲೆಟ್ ಮೀ ಕಂಪ್ಲೇಂಟ್. ಅದೇ ಹೇಳಿ, ನಮಗೆ ಇವಾಗ ಕೇಳಿದಿರ್ತಾವೆ ಈ ಪ್ರಕರಣ ಆಗಿದ್ದಕ್ಕೆ ನೀವು ಇದು ಪ್ರಶ್ನೆ ಕೇಳಿದ್ರೆ ನಮಗೆ ಉತ್ತರ ಕೊಡಕ್ಕೆ. ಇಫ್ ನಾಟ್ ನಮಗೂ ಗೊತ್ತಾಗೋದಿಲ್ಲ, ವಾಕ್ಸ್ ಆಫ್ ಲೈಫ್ನ ಡೈಲಿ ವಾಕ್ಸ್ ಆಫ್ ಲೈಫ್ ನಮಗೂ ಗೊತ್ತಾಗೋದಿಲ್ಲ. ಇಂಥ ಕೇಸ್ಗಳು ಎಲ್ಲಿ ತೊಗೊಂಡ್ರೆ ಎಲ್ಲಿ ಅಂತ ಗೊತ್ತಾಗೋದಿಲ್ಲ. ಬಟ್ ಡೆಫಿನೆಟ್ಲಿ ಇದಕ್ಕೆ ಕಡಿವಾಣ ಆಗಬೇಕು, ಒಂದು ಇದಕ್ಕೆ ಕ್ರಮ ತಗೋಬೇಕು. ಥ್ರೂಔಟ್ ಕರ್ನಾಟಕ ಮುಖ್ಯಮಂತ್ರಿಯವರು ಕೂಡ ಮಾತನಾಡಿದ್ವಿ, ವಿಶೇಷವಾಗಿ ಹೋಮ್ ಮಿನಿಸ್ಟರ್ ಕೂಡ ಬರ್ತಾ ಇದ್ದಾರೆ. ಹಿ ವಿಲ್ ಹ್ಯಾವ್, ಬಿಕಾಸ್ ಇಸ್ ಅವ್ರ ಡಿಪಾರ್ಟ್ಮೆಂಟ್ಲಿಂದ ಏನು ಮುಂದೆ ಕ್ರಮ ಯಾವ ರೀತಿ ಜರುಗಿಸ್ತಾರೆ ಅಂತ ಅವ್ರ ನಿಮಗೆ ಸಂಪೂರ್ಣ ಮಾಹಿತಿ.